ನಮಸ್ಕಾರ, ಈ ಡಿಜಿಟಲ್ ವಾರ್ತೆಗಳಿಗೆ ಸ್ವಾಗತ. ವಾರ್ತೆಗಳ ವಿವರ. ಚುನಾವಣೆಯ ದಿನಾಂಕ ಪ್ರಕಟವಾದ ನಂತರ ಅಧಿಕಾರಿಗಳು ಯಾವುದೇ ಪಕ್ಷದವರ ಜೊತೆ ಸಂಬಂಧ ಇಟ್ಟುಕೊಳ್ಳದೆ ನಿರ್ಭೀತಿಯಿಂದ ಕಾರ್ಯನಿರ್ವಹಿಸುವಂತೆ ತುಮಕೂರು ಜಿಲ್ಲಾಧಿಕಾರಿ ಕೆಪಿ ಮೋಹನ್ ರಾಜ್ ಹೇಳಿದ್ದಾರೆ. ವಿಧಾನಸಭೆ ಚುನಾವಣೆ ದಿನಾಂಕವನ್ನ ಚುನಾವಣಾ ಆಯೋಗ ಪ್ರಕಟಿಸಿದ ನಂತರ ಅಧಿಕಾರಿಗಳು ಯಾವುದೇ ಪಕ್ಷದವರ ಜೊತೆ ಒಡನಾಟ ಇಟ್ಟುಕೊಳ್ಳದೆ ನಿರ್ಭೀತಿಯಿಂದ ಕಾರ್ಯನಿರ್ವಹಿಸಲು ಜಿಲ್ಲಾಧಿಕಾರಿ ಕೆಪಿ ಮೋಹನ್ ರಾಜ್ ರವರು ಕರೆ ನೀಡಿದರು. ತುಮಕೂರಿನ ಡಾ ಗುಬಿ ವೀರಣ್ಣ ರಂಗಮಂದಿರದಲ್ಲಿ ಚುನಾವಣೆ ಹಿನ್ನೆಲೆಯಲ್ಲಿ ಜಿಲ್ಲೆಯ ಎಲ್ಲಾ ಪೊಲೀಸ್ ಅಧಿಕಾರಿಗಳಿಗೆ ಕಂದಾಯ ಅಧಿಕಾರಿಗಳಿಗೆ ಹಮ್ಮಿಕೊಳ್ಳಲಾಗಿದ್ದ ತರಬೇತಿ ಕಾರ್ಯಾಗಾರ ಉದ್ಘಾಟಿಸಿ ಜಿಲ್ಲಾಧಿಕಾರಿಗಳು ಮಾತನಾಡಿದರು. ಚುನಾವಣಾ ಪ್ರಕ್ರಿಯೆ ಆರಂಭವಾಗುತ್ತಿದ್ದಂತೆಯೇ ಅಧಿಕಾರಿಗಳು ಚುರುಕಾಗಬೇಕು. ಯಾವುದೇ ಪಕ್ಷದವರಿಗೆ ಬೆಂಬಲ ನೀಡುವಂತಹ ಕಾರ್ಯಕ್ಕೆ ಅಧಿಕಾರಿಗಳು ಮುಂದಾಗಬಾರದೆಂದು ಜಿಲ್ಲಾಧಿಕಾರಿಗಳು ಖಡಕ್ಕಾಗಿ ಎಚ್ಚರಿಕೆ ನೀಡಿದರು. ವಿವಿಧ ಪಕ್ಷಗಳು ಮತದಾರರನ್ನು ತಮ್ಮತ್ತ ಸೆಳೆಯಲು ಸಮಾವೇಶಕ್ಕೆ ಹಾಕುವ ಬೆಟ್ಟಿಂಗ್ ಬ್ಯಾನರ್ ಪೋಸ್ಟರ್ಗಳನ್ನು ನಿರ್ದಾಕ್ಷಿಣ್ಯವಾಗಿ ಕಿತ್ತೊಗೆಯಬೇಕೆಂದು ಅಧಿಕಾರಿಗಳಿಗೆ ತಿಳಿಸಿದರು. ಚುನಾವಣೆ ಸಂದರ್ಭದಲ್ಲಿ ಸಣ್ಣ ಪ್ರಮಾಣದಲ್ಲಿ ದೂರು ಬಂದರೂ ಸಹ ಅಧಿಕಾರಿಗಳು ಅದನ್ನ ಗಂಭೀರವಾಗಿ ತೆಗೆದುಕೊಳ್ಳಬೇಕು. ಯಾವುದೇ ಕಾರಣಕ್ಕೂ ನಿರ್ಲಕ್ಷ್ಯ ಮಾಡಬಾರದೆಂದು ಜಿಲ್ಲಾಧಿಕಾರಿಗಳು ಹೇಳಿದರು. Chief Election Commissioner is calling the District Election Officer directly over the phone. You hear number in the phone. Phone is not a good thing. What you understand about this is a check mark. It's not a good thing. So, when the election goes, we have to do the model code after 24 hours. We have to do the government counter. We have to do the paper. We have to do the paper. We have to do the visible change. ಪೋಸ್ಟರ್ಸ್, ಬ್ಯಾನರ್ಸ್, ಬಂಟಿಂಗ್ಸ್ ಎಲ್ಲವೂ ಕಂಡು ಅರ್ಬನ್ ಲೋಕಲ್ ಬಾಡೀಸ್ ಮುಖ್ಯಾಧಿಕಾರಿಗಳು ಮತ್ತು ತಾಲೂಕು ಮುಖ್ಯಾಧಿಕಾರಿ ತಾಲೂಕು ಪಂಚಾಯತ್ ಅಧಿಕಾರಿಗಳು ಇದರ ಬಗ್ಗೆ ಎಲ್ ಡಿ ಸಿ ಮಾಡಿದ್ದೇವೆ. ವಿತಿನ್ ನೆಕ್ಸ್ಟ್ ಒನ್ ವೀಕ್ ಆರ್ ತ್ರೀ ಡೇಸ್ ಐ ವಿಲ್ ಇನ್ ಅಂಡರ್ ಡಿ ಸಿ. ಎನಿಥಿಂಗ್ ದಟ್ ಸಣ್ಣ ಪ್ರಮಾಣದಲ್ಲಿ ಏನಾದರೂ ದೂರು ಬಂದರೂ ಕೂಡ ಅದು ಡೆಲ್ಲಿಗೆ ಗೊತ್ತಾಗುತ್ತೆ ಸರ್, ಅಲ್ಲಿ ಗೊತ್ತಾಗುತ್ತೆ, ಅಲ್ಲಿ ಸರ್ ಅದು ಡಿ ಸಿ ಮಟ್ಟಕ್ಕೆ ಹೋಗಲ್ಲ, ಆರ್ ಓ ಮಟ್ಟಕ್ಕೆ ಹೋಗಲ್ಲ ಅಂತ ಕಷ್ಟಪಡಲ್ಲ ನೀವು ದಯವಿಟ್ಟು. ಇಟ್ ಇಸ್ ನೋ, ಸೊ ಯು ಹ್ಯಾವ್ ಟು ಬಿ ಮೋರ್ ವಿಜಿಲೆಂಟ್. ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಅನಿಸ್ ಕಣ್ಮಣಿ ಜಾಯ್ ಮಾತನಾಡಿ, ಈ ಚುನಾವಣೆಯಲ್ಲಿ ಸೆಕ್ಟರ್ ಅಧಿಕಾರಿಗಳ ಜವಾಬ್ದಾರಿ ಜಾಸ್ತಿ ಇದ್ದು ಇದಕ್ಕಾಗಿ ಯಾವುದೇ ಕಾರಣಕ್ಕೂ ನಿರ್ಲಕ್ಷ್ಯ ಮಾಡಬಾರದೆಂದು ಅಧಿಕಾರಿಗಳಿಗೆ ತಾಕೀತು ಮಾಡಿದ್ರು. ಡಿಸ್ಟ್ರಿಕ್ಟಲ್ಲಿ ಕೆಲಸ ಮಾಡುವರು, ಅದು ಸ್ಟೇಟ್ ಗವರ್ಮೆಂಟ್ ಡಿಪಾರ್ಟ್ಮೆಂಟ್ ಆಗಲಿ, ಸೆಂಟ್ರಲ್ ಗವರ್ಮೆಂಟ್ ಡಿಪಾರ್ಟ್ಮೆಂಟ್ ಆಗಲಿ, ಔಟ್ಸೋರ್ಸ್ ಎಂಪ್ಲಾಯೀಸ್ ಆಗಲಿ, ಕಾಂಟ್ರಾಕ್ಟ್ ಎಂಪ್ಲಾಯೀಸ್ ಆಗಲಿ, ವಿ ಆಲ್ ವಿಲ್ ಬಿ ಹ್ಯಾವಿಂಗ್ ಒನ್ ಬಾಸ್, ಒನ್ ರಿಪೋರ್ಟಿಂಗ್ ಅಥಾರಿಟಿ, ದಟ್ ಇಸ್ ಡಿಸ್ಟ್ರಿಕ್ಟ್ ಎಲೆಕ್ಟ್ರಲ್ ಆಫೀಸರ್ ಆರ್ ಡಿಸಿ. ಅದು ಬಿಟ್ಟು ಅಂಡ್ ಡಿಸ್ಟ್ರಿಕ್ಟ್ ಎಲೆಕ್ಟ್ರಲ್ ಆಫೀಸರ್ ಇಂಟರ್ನ್ ರಿಪೋರ್ಟ್ಸ್ ಟು ಚೀಫ್ ಎಲೆಕ್ಟ್ರಲ್ ಆಫೀಸರ್ ಇನ್ ಬ್ಯಾಂಗ್ಳೂರ್ ಅಂಡ್ ದೇ ಇಂಟರ್ನ್ ರಿಪೋರ್ಟ್ ಟು ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಇನ್ ನ್ಯೂ ಡೆಲ್ಲಿ. So the commands are very clear. Any department we are coming from, we only will be having one post, that is the deputy commissioner or the district electoral officer. So adike now ella department seri ee tara ondu program arrange aagta idare. So first to ncc bagge naan helak ishta padtini, the sectoral officers are here. ಹೆಚ್ಚುವರಿ ಜಿಲ್ಲಾಧಿಕಾರಿ ಸಿ ಅನಿತಾ, ನಗರ ಡಿವೈಎಸ್ಪಿ ನಾಗರಾಜ್ ಸೇರಿದಂತೆ ಜಿಲ್ಲೆಯ ಮೂರು ಉಪವಿಭಾಗಾಧಿಕಾರಿಗಳು ಸೇರಿದಂತೆ ಜಿಲ್ಲೆಯ ಎಲ್ಲೆಡೆಯಿಂದ ಪೊಲೀಸ್ ಅಧಿಕಾರಿಗಳು ಪಾಲ್ಗೊಂಡಿದ್ದರು.